ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಮತದಾರರನ್ನು ಸೆಳೆಯಲು ಆಣೆ ಪ್ರಮಾಣ ಮಾಡಿಸ್ಕೊಳ್ತಿದ್ದಾರೆ ಅಂತ ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಕಡೆಯಿಂದ ಆಣೆ ಪ್ರಮಾಣ ಮಾಡಿಸ್ಕೊಳ್ತಿರುವಂತಹ ಬೆಂಬಲಿಗರ ವಿರುದ್ಧ ಕಿಡಿಕಾರಿದ್ದಾರೆ. ಗ್ರಾಮೀಣ ಕ್ಷೇತ್ರದ ಸಂತಿ ಬಸ್ತವಾಡ ಗ್ರಾಮದಲ್ಲಿ ದೇವರ ತೆಂಗಿನಕಾಯಿಯನ್ನು ಹಿಡಿದು ಮನೆ ಮನೆಗೆ ತೆರಳಿ ಆಣೆ ಪ್ರಮಾಣ ಮಾಡಿಸ್ಕೊಳ್ತಿದ್ದಾರೆ. ತೆಂಗಿನಕಾಯಿ ಮುಟ್ಟಿ ಪ್ರಮಾಣದ ಮಾಡಿದರೆ ಕೂಪನ್ ನೀಡುವುದಾಗಿ ಭರವಸೆ ಕೊಡ್ತಿದ್ದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ಶುರುವಾಗ್ತಾ ಇದೆ. ಇನ್ನು ಎಲೆಕ್ಷನ್ ಅಂತ ಬಂದಾಗ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಇವೆಲ್ಲವೂ ಕೂಡ ಬರುತ್ತೆ. ಇದು ಜನರನ್ನ ಅಪ್ರೋಚ್ ಮಾಡಲಿಕ್ಕೆ, ಜನರನ್ನ ಸೆಳಿಲಿಕ್ಕೆ ಸ್ಯಾರಿ ಕೊಡೋದಂತೆ. ಸಾಮಾನ್ಯವಾಗಿ ನೋಡಿರ್ತೀವಿ ಎಲೆಕ್ಷನ್ ಟೈಮ್ನಲ್ಲಿ ಯಾವ ರೀತಿ ಅಪ್ರೋಚ್ ಮಾಡ್ತಿರ್ತಾರೆ ಅಂತ. ಒಂದು ರೀತಿಯಲ್ಲಿ ಇದು ಕೂಡ ಆಗಿದೆ. ಜನರು ಹೆಂಗೋ ಸಿಕ್ಕಿದ್ದನ್ನು ತಗೊಂಡು ಹೋಗೋಣ ಅಂತ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. इवन मी नको मागं पण केलोय मी नाही म्हणत नाही मी सदैव सांगतो केलोय काय पण हे नारळ पकडून तुम्ही जे काय वोट मागायला करा हे चुकीचं आहे साहेब. काय म्हणून तुम्ही नारळ घेऊन काम हिंडूल अशी ಏನ್ರಿವ ಮಿಕ್ಸರ್ ರೀ ಯಾರು ಕೊಟ್ರೆ ಹೆಬ್ಬಾಳ್ಕರ್ ಬಾಯಿರಿ ಸಾಹೇಬ. ಇವತ್ತು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಶಾಸಕಿಯವರು ಪ್ರತಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡು ಹೋಗಿ ಅವ್ರ ಚೀಲಗಳು ಜನರ ಕಡೆಯಿಂದ ಆಣೆ ಮಾಡಬೇಕು, ನನಗೆ ಓಟ್ ಆಗಬೇಕು, ಆಮೇಲೆ ನಿಮಗೆ ಮಿಕ್ಸರ್ ಕೊಡ್ತೇನೆ, ಪಾತ್ರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಜನರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಈ ಥರ ನೀಚ ಕೆಲಸಕ್ಕೆ, ಈ ಥರ ಜನರು ಮೋಸ ಮಾಡುವಂಥ ಹಲಕಟ ರಾಜಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೇನೆ. ನಿಜವಾದ ನೀವು ಏನು ಅಭಿವೃದ್ಧಿ ಮಾಡಿದರೆ ಈ ಥರ ಪರಿಸ್ಥಿತಿ ಬರ್ತಿರೋಕ್ಕಿಲ್ಲ. ಶಾಸಕಿಯವರೇ, ಮೊದಲು ಅಭಿವೃದ್ಧಿ ಮಾಡಿ ಆಮೇಲೆ ಜನರಿಗೆ ಹೋಗಿ ಆನೆ ಮಾಡೋದು ಪರಿಸ್ಥಿತಿ ಬರೋಂಗಿಲ್ಲ. ನೀವೇನು ಮಾಡ್ತಾ ಇದ್ದಿರಲ್ಲ, ಇದು ನೀಚ ಕೆಲಸ ನಿಂದರಬೇಕು. ಯಾಕೆಂದರೆ ಜನರಿಗೆ ಮೋಸ ಆಗ್ತಾ ಇದೆ. ಒಂದು 200-300 ವಸ್ತು ಕೊಟ್ಟು ನೀವು ಓಟ್ ಹಾಕಬೇಕಂತ ಆಣೆ ಮಾಡಿಸ್ತೀರಾ? ಥೂ ನಿಮ್ಮಂಥ ರಾಜಕೀಯಕ್ಕೆ ಇಂಥ ರಾಜಕೀಯ ಇಡೀ ಜಗತ್ತದಲ್ಲಿ ಯಾರೂ ಮಾಡಿಲ್ಲ. ಮೋದಿಜಿಯವರು ಪ್ರತಿ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಕೊಡ್ತಾ ಇದ್ದಾರೆ, ವರ್ಷಕ್ಕೆ 10,000 ಪೆನ್ಷನ್ ಕೊಡ್ತಾ ಇರುತ್ತೆ, ರೋಜ್ಗಾರ ಕೊಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ. ಯಾರ ಕಡೆಯಿಂದ ಆಣೆ ಮಾಡಿಸಲಲ್ಲ ರೀ? ನಿಮಗೆ ಸೋಲುವಂಥ ಭಯದಿಂದ ಇದೆಲ್ಲ ಮಾಡ್ತಾ ಇದ್ದೀರಿ. ಈ ಥರ ರಾಜಕೀಯ ಮಾಡುವಂಥ ಯಾರೂ ನೋಡಲಿಲ್ಲ. ಜನರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಬರುವಂಥ ಚುನಾವಣೆಯಲ್ಲಿ ಮಣ್ಣು ತಿನ್ನಿಸ್ತಾರೆ. ನಮ್ಮ ಜನರಿಗೆ, ಗ್ರಾಮೀಣ ಜನರಿಗೆ ಮೋಸ ಮಾಡಬಾರ್ದು. ಇದು ಹಾನಿ ಮಾಡುವಂಥ, ಇದು ಕೆಟ್ಟ ಕೆಲಸ ನಿಂದಿರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ, ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಧನ್ಯವಾದಗಳು.